ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಕೊಪ್ಪಳ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿ ನಡೀತಾ ಇತ್ತು. ಆ ಒಂದು ನೇಮಕಾತಿಯ ವಿವರ ಈ ರೀತಿಯಾಗಿದೆ. ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ನೇಮಕಾತಿ ನಡೀತಾ ಇದೆ. ಇದು ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕವು 31/7/2019 ಆಗಿದ್ದು, ಅರ್ಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಒಟ್ಟು ಹುದ್ದೆಗಳು ಬಂದುಬಿಟ್ಟು 107. ಇನ್ನು ಹುದ್ದೆಯ ವಿವರ, ಅಂಗನವಾಡಿ ಕಾರ್ಯಕರ್ತೆ 22, ಅಂದರೆ ನಂಬರ್ ಆಫ್ ಪೋಸ್ಟ್ ಇರೋದು 22. ವಿದ್ಯಾರ್ಹತೆ ಬಂದುಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು. ಎರಡನೇದಾಗಿ, ಅಂಗನವಾಡಿ ಸಹಾಯಕಿ ಅವರಿಗೆ 85 ಪೋಸ್ಟ್ಗಳು ಖಾಲಿ ಇದ್ದು, ಕನಿಷ್ಠ ವಿದ್ಯಾರ್ಹತೆ 4ನೇ ತರಗತಿ, ಗನಿಷ್ಠ ವಿದ್ಯಾರ್ಹತೆ 9ನೇ ತರಗತಿ ಪಾಸಾಗಿರಬೇಕು. ಇನ್ನು ವಯೋಮಿತಿ, ಏಜ್ ಲಿಮಿಟ್ ಬಂದುಬಿಟ್ಟು ಕನಿಷ್ಠ 18 ವರ್ಷಗಳು, ಗರಿಷ್ಠ 35 ವರ್ಷಗಳು. ಅರ್ಜಿ ಶುಲ್ಕ, ಯಾವುದೇ ಅರ್ಜಿ ಶುಲ್ಕವನ್ನು ಇಲ್ಲಿ ಪಾವತಿಸುವ ಹಾಗಿಲ್ಲ. ಹಾಗೆ ಅಪ್ಲಿಕೇಶನ್ ಮೋಡ್ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಮೋಡ್ ಆಗಿದೆ. ಜಾಬ್ ಸ್ಥಳ ಕೊಪ್ಪಳ. ಇನ್ನು ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥ ದಿನಾಂಕ 1/7/2019, ಇನ್ನು ಕೊನೆಯ ದಿನಾಂಕ 31/7/2019. ಹಾಗೆ ವೆಬ್ಸೈಟ್ ಮತ್ತು ನೋಟಿಫಿಕೇಷನ್ ಲಿಂಕನ್ನು ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ನೀವು ಎಲಿಜಿಬಲ್ ಆಗಿದ್ದರೆ ಇದಕ್ಕೊಂದು ಅಪ್ಲಿಕೇಶನ್ ಹಾಕಬೇಕಾಗಿ ವಿನಂತಿ. ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಮತ್ತು ಆದಷ್ಟು ಬೇರೆಯವರಿಗೆ ಹೆಲ್ಪ್ ಮಾಡಲು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.